ಓಕೆ ಈ ನಡುವೆ ದೇಶದಲ್ಲಿ ಒಂದೇ ದಿನ 4 ಲಕ್ಷ ದಾಟಿಬಿಟ್ಟಿದೆ ಸೋಂಕು ಓಕೆ ದೇಶದಲ್ಲಿ ಒಂದೇ ದಿನ 4 ಲಕ್ಷ ಸೋಂಕು 4 ಲಕ್ಷದ 19000 ಚಿಲ್ಲರೆ ಕೇಸಸ್ 4 ಲಕ್ಷದ 19000 ಮಂದಿಗೆ 24 ಗಂಟೆಯಲ್ಲಿ ಸೋಂಕು ತಗಲಿದೆ ತುಂಬಾ ತುಂಬಾ ಡೇಂಜರ್ 24 ಗಂಟೆಯಲ್ಲಿ 3523 ಮಂದಿ ಸಾವನ್ನಪ್ಪಿದ್ದಾರೆ ಇಡೀ ವಿಶ್ವದಲ್ಲೇ ಭಾರತದಲ್ಲಿ ದಾಖಲೆಯ ಸೋಂಕು ಬೇರೆ ಯಾವ ದೇಶದಲ್ಲೂ ಈ ನಂಬರ್ ಬಂದಿಲ್ಲ ಬಂದಿರೋದಕ್ಕೆ ಸಾಧ್ಯನೂ ಇಲ್ಲ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಕೊಳ್ಳೋಣ ನವದೆಹಲಿಯಿಂದ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್ ಒಂದೇ ದಿನದಲ್ಲಿ 4 ಲಕ್ಷದ 19000 ಕೇಸ್ ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರದ ಕೈ ಮೀರಿಬಿಟ್ಟಿದೆ ಆ ಪರಿಸ್ಥಿತಿ ಅವರು ಕೂಡ ಏನು ಮಾಡಕ ಆಗ್ತಾ ಇಲ್ವಾ ಅಂತ ಖಂಡಿತ ಅರವಿಂದ್ ಇದೆ ಮೊದಲ ಬಾರಿಗೆ ಭಾರತದಲ್ಲಿ 4 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಪತ್ತೆಯಾಗಿದವೆ 4 ಲಕ್ಷದ 19000 ಪ್ರಕರಣಗಳು ಕಳೆದ 24 ಗಂಟೆಯಲ್ಲಿ ಪತ್ತೆಯಾಗಿರುವಂತದ್ದು ಈಗ ಕೇಂದ್ರ ಆರೋಗ್ಯ ಇಲಾಖೆ ಕೊಡುತ್ತಿರುವಂತ ಮಾಹಿತಿಯ ಪ್ರಕಾರ ಅತಿ ದೊಡ್ಡ ಸಂಖ್ಯೆ ಈಗ ಭಾರತದಲ್ಲಿ ಕಾಣಿಸಿಕೊಂಡಿರುವಂತದ್ದು ನಿಜಕ್ಕೂ ಕೂಡ ಇದು ಬಿಚ್ಚಿ ಬಿಡುವಂತ ಸಂಗತಿ ಅಂತಾನೆ ಹೇಳಬಹುದು ಯಾಕಂದ್ರೆ ಈವರೆಗೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆಯನ್ನ ನಾವು ಇಡಿ ವಿಶ್ವದಲ್ಲಿ ಎಲ್ಲೂ ಕೂಡ ನೋಡಿರಲಿಲ್ಲ ಅಂದ್ರೆ ಇನ್ ಫ್ಯಾಕ್ಟ್ ನಾವು ಗಮನಿಸಿದಂತ ಸಂದರ್ಭದಲ್ಲಿ 3 ಲಕ್ಷಕ್ಕಿಂತ ಅಧಿಕ ಪ್ರಮಾಣದ ಸಂಖ್ಯೆಯನ್ನೇ ಕೂಡ ನಾವು ಗಮನಿಸಿರಲಿಲ್ಲ ಕಳೆದ ವರ್ಷ ಅಮೆರಿಕದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಸೋಂಕು ಪೀಡಿತ ದೇಶ ಅಂತ ನಾವು ಆ ಸಂದರ್ಭದಲ್ಲಿ ಕರೆದ್ರೂ ಕೂಡ 2 ಲಕ್ಷಕ್ಕಿಂತ ಅಧಿಕ ಸಂಖ್ಯೆಗಳು ನಾವು ಎಲ್ಲೂ ಕೂಡ ಕಂಡಿರಲಿಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ಭಾರತದಲ್ಲಿ 4 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಪತ್ತೆಯಾಗಿರುವಂತದ್ದು ಹತ್ರತ್ರ 4000 ಜನ ಪ್ರತಿನಿತ್ಯ ಸಾವನ್ನಪ್ಪುತ್ತಿದ್ದಾರೆ ಹಾಗಾಗಿ ಇದೊಂದು ರೀತಿ ದೊಡ್ಡ ಆತಂಕಕ್ಕೆ ಕಾರಣ ಆಗಿರುವಂತದ್ದು ಇದರ ಜೊತೆಗೆ ಈಗಾಗಲೇ ತಜ್ಞರು ಹೇಳಿರೋ ಪ್ರಕಾರ ಮೇನಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಮೇ 2ನೇ ವಾರದಲ್ಲಿ ಇದು ಮತ್ತೆ ಏನು ಗರಿಷ್ಠ ಪ್ರಮಾಣ ತಲುಪುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈಗ 4,19,000 ತಲುಪಿರುವಂತ ಸಂಖ್ಯೆ ಏನು ಮೇ 2ನೇ ವಾರದಷ್ಟೊತ್ತಿಗೆ 5 ಲಕ್ಷ ತಲುಪಿದ್ರು ಕೂಡ ಅಚ್ಚರಿ ಇಲ್ಲ ಪ್ರತಿನಿತ್ಯ 5,000ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಒಂದು ಅಸಹಾಯಕತೆ ಆಗಿರುವಂತದ್ದು ಯಾಕಂದ್ರೆ ಒಂದು ಕಡೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕಠಿಣ ನಿಯಮಗಳನ್ನ ಜಾರಿ ತಂದ್ರು ಕೂಡ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಮತ್ತೊಂದು ಕಡೆ ಬೇರೆ ಬೇರೆ ಜನರು ಬೇರೆ ಬೇರೆ ಕಾರಣಗಳನ್ನ ಕೊಟ್ಕೊಂಡು ಮನೆಯಿಂದ ಆಚೆ ಬರ್ತಿದ್ದಾರೆ ಹಾಗಾಗಿ ಮುಂದೆ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದಾವೆ ಅರವಿಂದ್ ಓಕೆ ಶಬೀರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ 5000 ಸಾವು ದಾಟುತ್ತೆ ಹಾಗೇನೇ 5 ಲಕ್ಷ ಸೋಂಕು ದಾಟುತ್ತೆ ಯಾಕೆಂತಂದ್ರೆ ದಿನವೊಂದಕ್ಕೆ ಜಂಪ್ ಆಗ್ತಿರೋ ನಂಬರ್ ನೋಡಿದಿರಾ 20,000 30,000 ದೇಶದಲ್ಲಿ ಜಂಪ್ ಆದ್ರೆ ಇನ್ನೊಂದು 3 ದಿನದಲ್ಲಿ 5 ಲಕ್ಷ ದಾಟಿಬಿಡುತ್ತೆ ಹಾಗಾದ್ರೆ ದೇಶಾದ್ಯಂತ ಕೈಗೊಂಡಿರತಕ್ಕಂತ ಬಿಗಿ ಕ್ರಮಗಳ ಕಥೆ ಏನು ವೇಸ್ಟ್ ಇದೆಲ್ಲ ನಾವು ಮಾಡ್ತಾ ಇರೋದು ಅಂತ ಅನಿಸ್ತಾ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಕೇಂದ್ರ ಸರ್ಕಾರ ಒಂದೇ ಒಂದು ದಾರಿ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಅನ್ನು ಮ್ಯಾಕ್ಸಿಮಮ್ ಆಗಿ ಇವರು ಕೊಟ್ಟರೆ ಮಾತ್ರ ನಮ್ಮ ದೇಶ ನಮ್ಮ ಕೈ ಹಿಡಿಯುತ್ತಿಲ್ಲ ಅಂತಂದರೆ ಕೈ ತಪ್ಪು ಹೋಗುತ್ತೆ